ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಸೋರೆಕಾಯಿ ಯೂಸ್ ಮಾಡಿ ನೀವು ಪಲ್ಯ ಸಾಂಬಾರ್ ಹುಳಿ ಮಾಡ್ಕೊಂಡಿರ್ತೀರ. ಇವತ್ತು ನಾನು ಸೋರೆಕಾಯಿ ಮತ್ತು ಪಾಲಕ್ ಬಳಸಿ ಹೊಸ ಥರದ ಬ್ರೇಕ್ಫಾಸ್ಟನ್ನು ತುಂಬ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಈಸಿ, ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂಥದ್ದು. ನಾನಿಲ್ಲಿ ಕಡಿಮೆ ಎಣ್ಣೆ ಬಳಸಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹಸಿ ಆಲೂಗಡ್ಡೆ ಬಳಸಿ ಹುಳಿ ಹುಳಿ ರುಚಿರಾಶಿ ಆಗಿರುವಂಥ ಒಂದು ಹೊಸ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಲ್ಲ. ನನ್ನ ಸ್ಟೈಲಲ್ಲಿ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ. ಈಗ ಒಂದು ಪಾತ್ರೆಗೆ ಒಂದು ಬೌಲ್ ಆಗಷ್ಟು ನಾನಿಲ್ಲಿ ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ. ಇಲ್ಲಿ ನಾನು 3 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ಬ್ರೇಕ್ಫಾಸ್ಟ್ ನೀವು ಬೇಕಂದರೆ ಬರೀ ಕಡಲೆ ಹಿಟ್ಟಿನಲ್ಲೂ ಮಾಡ್ಕೋಬಹುದು. 1/2 ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿ, 1/4 ಸ್ಪೂನ್ ಅಷ್ಟು ಅರಿಶಿಣ ಪುಡಿ, 1/2 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, 1/2 ಸ್ಪೂನ್ ಆಗಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಗರಂ ಮಸಾಲನೂ ಹಾಕ್ಬೋದು. 1/2 ಸ್ಪೂನ್ ಅಷ್ಟು ಅಜ್ವಾನ. ನಾನಿಲ್ಲಿ ಸೋರೆಕಾಯನ್ನು ಮೇಲಿನ ಸಿಪ್ಪೆ ತೆಗೆದು ಹೆರಚಿ ಹಾಕ್ತಾ ಇದ್ದೀನಿ. 1 ಬೌಲ್ನಷ್ಟು ಹಾಕಿದ್ದೀನಿ. 1 ಕಪ್ನಷ್ಟು ತುರಿದಿರುವ ಕ್ಯಾರೆಟ್, ಇಲ್ಲಿ 1 ಬೌಲ್ನಷ್ಟು ನಾನು ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ನೀವಿಲ್ಲಿ ಸಣ್ಣಾಗಿ ಕಟ್ ಮಾಡಿ ಕ್ಯಾಬೇಜನ್ನು ಹಾಕ್ಬೋದು, ಅದನ್ನು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಆಯಿಲನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಲೆಮನ್ ಜ್ಯೂಸ್, ನೀವು ಇದ್ರ ಬದಲೆ 1/2 ಸ್ಪೂನ್ ಆಗಷ್ಟು ಚಾಟ್ ಮಸಾಲನೂ ಹಾಕ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಸೋರೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ಫಸ್ಟ್ ನಾನು ಇದನ್ನು ಹಾಗೇ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ರೀ. ಹಿಟ್ಟು ನನಗೆ ಗಟ್ಟಿಯಾಗಿರ್ಬೇಕ್ರಿ, ತುಂಬಾ ನಾನು ಸಾಫ್ಟ್ ಮಾಡ್ತಾ ಇಲ್ಲ. ವೆಜಿಟೇಬಲ್ಸ್ ನೀರು ಬಿಡುವುದರಿಂದ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆಯಿಲನ್ನು ಕೈ ಗ್ರೀಸ್ ಮಾಡಿಕೊಂಡು ಈ ಹಿಟ್ಟನ್ನು ಇಲ್ಲಿ ಬಂದು ನಾನು ಇವನ್ನು ಸ್ಟೀಮ್ ಮಾಡೋ ಸಲುವಾಗಿ ಈ ರೀತಿ ಹೋಲ್ಸಿರುವ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ಆಯಿಲನ್ನು ಗ್ರೀಸ್ ಮಾಡಿ ಇಟ್ಕೋತಾ ಇದ್ದೀನಿ ರೀ. ನೋಡಿ, ಇದರಲ್ಲಿ ನಾನು ದೊಡ್ಡ ದೊಡ್ಡ ಆಗಿರುವಂಥದ್ದನ್ನೇ 3 ಭಾಗವನ್ನಾಗಿ ಮಾಡಿ ತಗೊಂಡು ಕೈಗೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಚ್ಕೊಂಡು ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿ, ಒಮ್ಮೆಲೆ 3 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನು ಸ್ಟೀಮ್ ಮಾಡೋಕ್ಕೆ ನಾನು ಆಲ್ರೆಡಿ ಕಡಾಯಿಯಲ್ಲಿ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ ರೀ. ಈಗ ಇವನ್ನು ಇಟ್ಟು ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲಿ 10 ನಿಮಿಷ ಸ್ಟೀಮ್ ಮಾಡೋಣ ರೀ. ನಾನೊಂದು ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ದಲ್ರಿ, ಅದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಈಗ 1 ಕಡಾಯಿಗೆ 1/2 ಸ್ಪೂನ್ ಆಗಷ್ಟು ಅಜ್ವಾನ, 1/2 ಸ್ಪೂನ್ ಆಗಷ್ಟು ಮೆಂತೆ ಚಿಕ್ಕ ಸ್ಪೂನಿಂದನೇ, 1/2 ಸ್ಪೂನ್ ಆಗಷ್ಟು ಕಾಳುಮೆಣಸು, 1/2 ಸ್ಪೂನ್ ಆಗಷ್ಟು ಸೊಂಪು, 1/2 ಸ್ಪೂನ್ ಆಗಷ್ಟು ಜೀರಿಗೆ. ಇವು ನಾನು ಗ್ಯಾಸು ಮೀಡಿಯಂ ಫ್ಲೈದಾಗಿಟ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತೀನಿ ರೀ 1-2 ನಿಮಿಷ. ಇದರೊಳಗಿನ ಮಾಯ್ಶ್ಚರ್ ಹೋಗಿ ಇದರ ಹುರಿದ ಮೇಲೆ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಈಗ ಇದು ಕರೆಕ್ಟಾಗಿ ಹುರಿದಾವ ರೀ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತಿಯನ್ನು ಗ್ಯಾಸ್ ಆಫ್ ಮಾಡಿದ್ಮೇಲೆ ಲಾಸ್ಟಿಗೆ ಹಾಕ್ತಾ ಇದ್ದೀನಿ ರೀ. ಇದು ಸ್ವಲ್ಪ ಕ್ರಿಸ್ಪಿ ಆದರೆ ಇದರೊಳಗೆ ಸಾಕು ರೀ. ಇದನ್ನೇನು ನಾನು ತುಂಬ ರೋಸ್ಟ್ ಮಾಡತ್ತಿಲ್ಲ ರೀ. ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು ಆಲೂಗಡ್ಡೆ ಚಟ್ನಿ ಅಂತ ಹೇಳಿದ್ನಲ್ಲ ರೀ, ಒಂದು ಚಿಕ್ಕ ಆಲೂಗಡ್ಡೆಯನ್ನು ಈ ಥರ ಕಟ್ ಮಾಡಿ ನೀರಿನಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ರೀ. ಆಲೂಗಡ್ಡೆ ಹೊರಗಿಟ್ರೆ ಕರಿ ಆಗ್ತಾವಂಥೇಳಿ ನಾನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ರೀ. ಇದಕ್ಕೆ ನಾನು 1/2 ಸ್ಪೂನ್ ಆಗಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ
ಇದನ್ನು ನಾನು ಫೈನಾಗಿ ಪೇಸ್ಟ್ ಮಾಡ್ಕೋತೀನಿ ರೀ. ನೋಡ್ರಿ ಫೈನಾಗಿ ಪೇಸ್ಟ್ ಆಗಿ ಇದು ರೆಡಿ ಆಗಿದೆ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಇದು ಆರದ್ಮೇಲೆ ಪೌಡ್ರ್ ಮಾಡ್ಕೊಳ್ ಸಲುವಾಗ ನಾನು ಈಗ ಮಿಕ್ಸರ್ದಲ್ಲಿ ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡತ್ತೀನಿ ರೀ. ನಾನು ತುಂಬ ಫೈನ್ ಇಲ್ಲಿ ಪೌಡ್ರ್ ಮಾಡ್ತಾ ಇಲ್ಲ ರೀ. ಇದು ತರಿ ತರಿಯಾಗಿದ್ರೆ ಇದ್ರ ಫ್ಲೇವರ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಈಗ ಇದು ಸ್ಟೀಮ್ ಆಗಿ ರೆಡಿ ಆಗಿದೆ ರೀ. ನೋಡ್ರಿ ನಾನಿಲ್ಲಿ ನೋಡಿ ಇಲ್ಲಿ ಯಾವುದೇ ಹಿಟ್ಟು ಅಂಟ್ಕೊಂಡಿಲ್ಲ ಅಂದ್ರೆ ಇದು ಕರೆಕ್ಟಾಗಿ ಸ್ಟೀಮ್ ಆಗಿದೆ ರೀ. ಇದನ್ನು ನಾನು ಆರದ್ಮೇಲೆ ಕಟ್ ಮಾಡ್ಕೋತೀನಿ ರೀ. ಈಗ ಸ್ವಲ್ಪ ಹೊತ್ತು ಇದನ್ನು ಆರ್ಲಕ್ಕೆ ಬಿಡ್ತೀನಿ ರೀ. ಈಗ ಚಟ್ನಿ ಮಾಡ್ಕೊಳಕ್ಕೆ ನಾನು ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗಷ್ಟು ಆಯಿಲು, ಫ್ಲೇವರ್ಕ್ಕೆ ಸ್ವಲ್ಪ ಇಂಗು. ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತದೆ ರೀ. ಇದು ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್. ಇದು ಸ್ವಲ್ಪ ಫ್ರೈ ಆಗಲಿ ರೀ, ಗ್ಯಾಸ ಲೋ ಫ್ಲೇಮ್ದಾಗಿರಲಿ. ನಾನಿಲ್ಲಿ ಒಂದು ಬಟ್ಲಾಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರ ಸ್ವಲ್ಪ ಕುದಿ ಬರಬೇಕು ರೀ. ಸ್ವಲ್ಪ ಕುದಿ ಬಂದಮೇಲೆ ನಾನು ಅದೇ ಬಟ್ಲಿಂದ ಒಂದು ಬಟ್ಲಾಗಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸಕ್ಕರೆನೂ ಕರಿಗಿ ಒಂದು ಕುದಿ ಬರಬೇಕು ರೀ. ಒಂದು ಸ್ವಲ್ಪ ಪಾಕಗತ್ತಲೆ ಅದು ಥಿಕ್ಕನೂ ಆಗಬೇಕು ರೀ. ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಹಸಿ ಬಟಾಟೆ ಹಾಕ್ತಾ ಇದ್ದೀನಿ ರೀ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ ರೀ. ನೋಡ್ರಿ ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ, ಮತ್ತು ಚಟ್ನಿ ಥಿಕ್ಕನೂ ಆಗ್ಯದ್ರಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಇಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಬೋದು. ಮಾಡ್ಕೊಂಡಿರುವಂಥ ಮಸಾಲೆಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈಗ ಮಸಾಲೆ ಹಾಕಿದ್ಮೇಲೆ ಮುಚ್ಚಿ 1 ನಿಮಿಷ ನಾನು ಇದನ್ನು ಬೇಯಿಸ್ತೀನಿ ರೀ. ಈಗ ನೋಡ್ರಿ ಇದರೊಳಗೆ ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಚಟ್ನಿ ರೆಡಿ ಆಗಿದ್ರಿ. ಇದನ್ನು ನಾನು ಆರಿದ್ಮೇಲೆ ಸರ್ವ್ ಮಾಡ್ತೀನಿ ರೀ. ಈಗ ಇನ್ನೊಂದು ಪ್ಯಾನ್ಗೆ ಒಂದು ಸ್ಪೂನ್ಕ್ಕಿಂತ ಕಡಿಮೆ ಆಯಿಲು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು, ಇನ್ನೊಂದು ಸ್ವಲ್ಪ ಫ್ಲೇವರ್ಗಾಗಿ ಇಂಗು, ಕರ್ಮೇವ್ ಸೊಪ್ಪು ಸ್ವಲ್ಪ. ಇದನ್ನು ಫ್ರೈ ಮಾಡೋಣ. ಈಗ ನಾನು ಅವು ಸ್ಟೀಮ್ ಆಗಿದ್ದನ್ನು ಈ ರೀತಿ ಆರಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ನೀವು ಹಾಗೇನೂ ತಿನ್ಬೋದು. ಒಗ್ಗರಣೆ ಹಾಕಿ ತಿಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿನೂ ತುಂಬಾ ಇದು ಟೇಸ್ಟ್ ಕೊಡ್ತದೆ ರೀ. ಈ ರೀತಿ ಟಾಸ್ ಮಾಡಿ ಚೆನ್ನಾಗಿ ಬೇಯಿಸೋಣ್ರಿ. ಇದರಿಂದ ಇದು ಕ್ರಿಸ್ಪಿ ಆಗ್ತಾವ್ರಿ, ಮಸಾಲೆ ಎಲ್ಲ ಚೆನ್ನಾಗಿ ಹತ್ತಿ ತುಂಬಾ ಇದು ಟೇಸ್ಟ್ ಕೊಡ್ತದೆ ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯಾದ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ನೀವು ಇದು ಹಸಿ ಆಲೂಗಡ್ಡೆ ಚಟ್ನಿ ಜೊತೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.